Hello students, the corporate accounting third semester BCom ಗೆ ನಮಗೆ ಒಂದು ಸ್ಮಾಲ್ ಟಾಪಿಕ್ ಇದೆ ಅದನ್ನೇ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಏನಿದು ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅಂತ ಹೇಳಿದ್ರೆ ಎನಿ ರೆಮ್ಯುನರೇಷನ್ ಪೇಡ್ ಟು ಮ್ಯಾನೇಜೀರಿಯಲ್ ಪರ್ಸನ್ಸ್. ಮ್ಯಾನೇಜೀರಿಯಲ್ ಪರ್ಸನ್ಸ್ ಅವರು ಯಾರ್ಯಾರು ಮ್ಯಾನೇಜೀರಿಯಲ್ ಪರ್ಸನ್ಸ್ ಆಗ್ತಾರೆ ಅಂತ ಹೇಳಿದ್ರೆ ಮ್ಯಾನೇಜರ್ ಆಗ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ, ಡೈರೆಕ್ಟರ್ ಆಗ್ತಾರೆ, ಇವರೆಲ್ಲರೂ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗ್ತಾರೆ ಅಥವಾ ಮ್ಯಾನೇಜರ್ಸ್ ಆಗ್ತಾರೆ. ಇವರು ಕೂಡ ಅಂತ ರೆಮ್ಯುನರೇಷನ್ ಅನ್ನ ನಾವು ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಮಗೆ ಕಂಪನಿ ಫೈನಲ್ ಅಕೌಂಟ್ಸ್ ಮಾಡಬೇಕಾದ್ರೆ ಈ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಪಾರ್ಟ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ಡೈರೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂತ, ಇವ್ರನ್ನ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾರು ಅಪಾಯಿಂಟ್ ಮಾಡ್ತಾರೆ? ಶೇರ್ ಹೋಲ್ಡರ್ಸ್ ಅಪಾಯಿಂಟ್ ಮಾಡ್ತಾರೆ. ಸೊ ಕಂಪನಿನಲ್ಲಿ ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಒಂದಷ್ಟು ರೆಮ್ಯುನರೇಷನ್ ಅಂತ ಈ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಗೆ ಕೊಡಬೇಕಾಗುತ್ತೆ. ಓಕೆನಾ? ಈ ಡೈರೆಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಓಕೆನಾ, ಕಂಪನಿ ಪ್ರಾಫಿಟ್ಸ್ ಅಲ್ಲಿ ರೆಮ್ಯುನರೇಷನ್ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಬಾಯ್ಗೆ ಬಂದಂಗೆ ತಗೊಳ್ತಾರೆ. ಸೊ ಅದಕ್ಕೋಸ್ಕರನೆ ಕಂಪನೀಸ್ ಆಕ್ಟ್ 2013 ಅಲ್ಲಿ ಏನ್ ಮಾಡ್ತು ಅಂದ್ರೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಗೆ ಅಥವಾ ಮ್ಯಾನೇಜರ್ಸ್ ಗೆ ಇಷ್ಟೇ ರೆಮ್ಯುನರೇಷನ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಓಕೆನಾ? ಆಗ ನಮಗೆ ಎಷ್ಟು ಕೊಡಬೇಕಾಗುತ್ತೆ ಸರ್ ಅಂತ ಹೇಳಿದ್ರೆ, ಈಗ ಅದನ್ನ ನಾನು ರೇಟ್ ಆಫ್ ರೆಮ್ಯುನರೇಷನ್ ಎಷ್ಟೆಷ್ಟು ಕೊಡಬೇಕಾಗುತ್ತೆ ಅಂದ್ರೆ, ಸಪೋಸ್ ಯಾವ್ದೋ ಒಂದು ಕಂಪನಿನಲ್ಲಿ ಒಬ್ಬ ಸಿಂಗಲ್ ಏನದು ಒಬ್ಬ ಸಿಂಗಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಲಿ ಅಥವಾ ಡೈರೆಕ್ಟರ್ ಆಗ್ಲಿ ಅಥವಾ ಮ್ಯಾನೇಜರ್ ಆಗ್ಲಿ ಇದ್ರೆ ಒಬ್ಬನೇ, ಓಕೆನಾ, ಒಬ್ಬನೇ ಇದ್ರೆ ಅವನ್ಗೆ ನಾವು 5% ನೆಟ್ ಪ್ರಾಫಿಟ್ ಮೇಲೆ 5% ಅನ್ನ ನಾವು ರೆಮ್ಯುನರೇಷನ್ ಆಗಿ ಕೊಡ್ತೀವಿ. ಎಷ್ಟು ಕೊಡ್ತೀವಿ? 5% ರೆಮ್ಯುನರೇಷನ್ ಅನ್ನ ಕೊಡ್ತೀವಿ. ಇದು ಯಾವಾಗ? ಒಬ್ಬ ಸಿಂಗಲ್, ಓಕೆನಾ, ಸಿಂಗಲ್ ಅಥವಾ ಈ ತರ ಬರೆಯೋಣ, ಹೋಲ್ ಟೈಮ್ ಏನಿದ ಹೇಳ್ತಾರೆ, ಫುಲ್ ಟೈಮ್ ಅಥವಾ ಹೋಲ್ ಟೈಮ್ ಸಿಂಗಲ್ ಏನಿದು, ಹೋಲ್ ಟೈಮ್ ಎ ಸಿಂಗಲ್ ಸಿಂಗಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಮ್ಯಾನೇಜರ್ ಆಗಲಿ ಆದ್ರೆ ಅವ್ರಿಗೆ ನೆಟ್ ಪ್ರಾಫಿಟ್ ಅಲ್ಲಿ 5% ಅಷ್ಟು ರೆಮ್ಯುನರೇಷನ್ ಕೊಡಬಹುದು. ಅದಕ್ಕಿಂತಲೂ ಜಾಸ್ತಿ ಕೊಡೋ ಹಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸಪೋಸ್ ಎರಡನೇ ಕೇಸ್ ಅಲ್ಲಿ ಹೋಲ್ ಟೈಮ್ ಏನಿದು, ಹೋಲ್ ಟೈಮ್ ಮೋರ್ ದ್ಯಾನ್ ಒನ್ ಏನಿದು, ಮೋರ್ ದ್ಯಾನ್ ಒನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಅಥವಾ ಮ್ಯಾನೇಜರ್ ಆಗ್ಲಿ ಇದ್ರೆ ಅವ್ರಿಗೆ 10% ನೆಟ್ ಪ್ರಾಫಿಟ್ ಮೇಲೆ ಕೊಡಬೇಕಾಗುತ್ತೆ. ಅದಕ್ಕಿಂತಲೂ ಜಾಸ್ತಿ ಕೊಡೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಒಬ್ಬ ಸಿಂಗಲ್ ಮ್ಯಾನೇಜ್ ಹೋಲ್ ಟೈಮ್ ಡೈರೆಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ್ರೆ 5%, ಮೋರ್ ದ್ಯಾನ್ ಒನ್ ಇದ್ರೆ 10% ನೆಟ್ ಪ್ರಾಫಿಟ್ ಮೇಲೆ ಸೀಸ್ ಅಷ್ಟೇ ಕೊಡುವಂತದ್ದು. ಅದಕ್ಕಿಂತಲೂ 1 ರೂಪಾಯಿ ಜಾಸ್ತಿ ಕೊಡೋ ಹಾಗೆ ಇಲ್ಲ. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಸಪೋಸ್ ಯಾರಾದ್ರೂ ಒಬ್ಬ ಪಾರ್ಟ್ ಟೈಮ್ ಏನಿದು, ಪಾರ್ಟ್ ಟೈಮ್ ಓಕೆನಾ ಡೈರೆಕ್ಟರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಮ್ಯಾನೇಜರ್ ಇದ್ರೆ, ಓಕೆನಾ, ಏನೋ ಪಾರ್ಟ್ ಟೈಮ್ ಡೈರೆಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮ್ಯಾನೇಜರ್ ಇದ್ರೆ ಅವ್ರಿಗೆ, ಓಪನ್ ಸಿಂಗಲ್ ಪರ್ಸನ್ ಇದ್ರೆ, ಓಕೆನಾ, ಅವನಿಗೆ 1% ಕೊಡ್ತೀವಿ, 1% ಆಫ್ ನೆಟ್ ಪ್ರಾಫಿಟ್ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಪಾರ್ಟ್ ಟೈಮ್ ಮೋರ್ ದ್ಯಾನ್ ಸಿಂಗಲ್, ಮೋರ್ ದ್ಯಾನ್ ಒಬ್ಬ ಇದ್ರೆ, ಓಕೆನಾ, ಪಾರ್ಟ್ ಟೈಮ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮೋರ್ ದ್ಯಾನ್ ಒನ್ ಇದ್ರೆ, ಓಕೆನಾ, ಅವ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟ್ ಕೊಡ್ತೀವಿ? 3% ಆಫ್ ನೆಟ್ ಪ್ರಾಫಿಟ್ ಕೊಡ್ತೀವಿ. ಇಷ್ಟೇ ರೂಲ್ಸ್ ಇರೋದು. ಈಗ ನಿಮ್ಗೆ ಕಾಂಬಿನೇಷನ್ ಯಾವ ತರ ಬೇಕಾದ್ರೂ ಬರಬಹುದು. ಫಾರ್ ಎಕ್ಸಾಂಪಲ್, ಓಕೆನಾ, ಮೋರ್ ದ್ಯಾನ್ ಒಬ್ಬ, ಮೋರ್ ದ್ಯಾನ್ ಟೂ ಹೋಲ್ ಟೈಮ್ ಡೈರೆಕ್ಟರ್ಸ್ ಇದ್ರು, ಹೋಲ್ ಟೈಮ್ ಡೈರೆಕ್ಟರ್ಸ್ ಇದ್ರು, ಒಬ್ಬನೇ ಒಬ್ಬ ಪಾರ್ಟ್ ಟೈಮ್ ಡೈರೆಕ್ಟರ್ ಇದ್ದ ಅಂತ ಇಟ್ಕೊಳ್ಳಿ. ಆಗ 10+1 ಎಷ್ಟು ಪರ್ಸೆಂಟ್ ಕೊಡ್ಬೋದು? 11% ಕೊಡ್ಬೋದು. ಸಪೋಸ್ ಒಬ್ಬ ಹೋಲ್ ಟೈಮ್ ಇದ್ದ, ಒಬ್ಬ ಪಾರ್ಟ್ ಟೈಮ್ ಇದ್ದ ಅಂತ ಇಟ್ಕೊಳ್ಳಿ. ಆಗ 3, 5+1 ಎಷ್ಟು ಕೊಡ್ಬೋದು? 6% ಕೊಡ್ಬೋದು. ಅರ್ಥ ಆಗ್ತಿದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಸೊ ಆದ್ರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಅಂದ್ರೆ 10+1 11% ಮಾತ್ರನೇ ಕೊಡೋದಕ್ಕೆ ಸಾಧ್ಯ. ಸಪೋಸ್ ಮೋರ್ ದ್ಯಾನ್ ಒನ್, ಓಕೆನಾ, ಮೋರ್ ದ್ಯಾನ್ ಒನ್ ಹೋಲ್ ಟೈಮ್ ಇದ್ರು, ಮೋರ್ ದ್ಯಾನ್ ಒನ್ ಪಾರ್ಟ್ ಟೈಮ್ ಇದ್ರು ಅಂತ ಇಟ್ಕೊಳ್ಳಿ.
ನಾವು ಆಗ 13% ಕೊಡಕ್ಕೆ ಬರಂಗಿಲ್ಲ ಅವಾಗ 11% ಏ ಕೊಡೋದು ಮ್ಯಾಕ್ಸಿಮಮ್ ಎಷ್ಟು ಕೊಡ್ತೀವಿ 11% ಕೊಡ್ತೀವಿ ಇದು ಆಕ್ಚುಯಲ್ ಆಗಿ ಮ್ಯಾನೇಜರಿಯಲ್ ರೆಮುನರೇಷನ್ ಅಲ್ಲಿ ನಾವು ಎಷ್ಟು ಕೊಡಬಹುದು ಅನ್ನೋದಕ್ಕೆ ಒಂದು ಪಾಯಿಂಟ್ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸರ್ ಇಲ್ಲಿ 5% ನೆಟ್ ಪ್ರಾಫಿಟ್ 10% ನೆಟ್ ಪ್ರಾಫಿಟ್ 1% 3% ಅಂತ ಹೇಳ್ತಾ ಇದ್ದ ಹಾಗಾದ್ರೆ ನೆಟ್ ಪ್ರಾಫಿಟ್ ಅಂದ್ರೆ ಏನು ಕರೆಕ್ಟಾ ಸಿ ಮ್ಯಾನೇಜರ್ಸ್ ಪಾಪ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಹೌದಾ ನೆಟ್ ಪ್ರಾಫಿಟ್ ಅಲ್ಲಿ ಬೇಕಾದೆಲ್ಲ ಮೈನಸ್ ಮಾಡಬೇಕು ನೆಟ್ ಪ್ರಾಫಿಟ್ ಸ್ವಲ್ಪನೇ ಸ್ವಲ್ಪ ಅಮೌಂಟ್ ಇದ್ರೆ ಅವರ ರೆಮ್ಯುನರೇಷನ್ ಏನಾಗುತ್ತೆ ತುಂಬಾ ಕಡಿಮೆ ಬರುತ್ತೆ ಹೌದಾ ಇಲ್ವೋ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅದಕ್ಕೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಗೋಸ್ಕರ ನೆಟ್ ಪ್ರಾಫಿಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ಅಡ್ಜಸ್ಟೆಡ್ ನೆಟ್ ಪ್ರಾಫಿಟ್ ಫಾರ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂತ ಕರೀತೀವಿ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಬೋದು ಈಗ ಇಲ್ಲಿ ಬರೀತೀವಿ ಏನಂತ ಕಂಪ್ಯೂಟೇಷನ್ ಆಫ್ ಏನಿದು ಕಂಪ್ಯೂಟೇಷನ್ ಆಫ್ ನೆಟ್ ಪ್ರಾಫಿಟ್ ಫಾರ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಏನಿದು ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇನ್ನರ್ ಕಾಲಮ್ ಒಂದು ಔಟರ್ ಕಾಲಮ್ ಒಂದು ಹಾಕೋಣ ಓಕೆನಾ ಹಾಕೊಂಡು ಫಸ್ಟ್ ಇದರಲ್ಲಿ ನೆಟ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ ತಗೊಳ್ತೀವಿ ಇದಕ್ಕೆ ಕೆಲವು ಐಟಮ್ಸ್ ಅನ್ನ ಆಡ್ ಮಾಡ್ತೀವಿ ಕೆಲವು ಐಟಮ್ಸ್ ಅನ್ನ ಲೆಸ್ ಮಾಡ್ತೀವಿ ಯಾವ್ಯಾವ ಐಟಮ್ಸ್ ನ ಲೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇದು ಯಾವುದಾದ್ರೂ ಪ್ರಾವಿಷನ್ ಫಾರ್ ಏನಿದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದ್ರೆ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀವಿ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿರ್ತೀವಿ ಈಗ ಮತ್ತೆ ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ ಎರಡನೇ ಪಾಯಿಂಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನಿದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದನ್ನು ಕೂಡ ಆಡ್ ಮಾಡ್ತೀವಿ ಮೂರನೇ ಐಟಮ್ ಸ್ಪೆಷಲ್ ಡಿಪ್ರಿಸಿಯೇಷನ್ ಏನಾದ್ರೂ ಕೊಟ್ಟಿದ್ರೆ ಆ ಸ್ಪೆಷಲ್ ಡಿಪ್ರಿಸಿಯೇಷನ್ ಕೂಡ ಏನ್ ಮಾಡ್ಕೊಳ್ತೀವಿ ಆಡ್ ಮಾಡ್ಕೊಳ್ತೀವಿ ಏನಿದು ಸ್ಪೆಷಲ್ ಡಿಪ್ರಿಸಿಯೇಷನ್ ನಾಲ್ಕನೇದು ಎಕ್ಸ್ಗ್ರೇಷಿಯಾ ಟು ಎಂಪ್ಲಾಯಿ ಟು ಎಂಪ್ಲಾಯಿ ಸರ್ ಎಕ್ಸ್ಗ್ರೇಷಿಯಾ ಅಂದ್ರೆ ಏನು ಎಕ್ಸ್ಗ್ರೇಷಿಯಾ ಅಂತ ಹೇಳಿದ್ರೆ ಎಂಪ್ಲಾಯಿಗೆ ಯಾವುದೋ ಒಂದು ಕಾರಣದಿಂದ ಓಕೆನಾ ಅವನು ಆಫೀಸ್ ಅಲ್ಲೆಲ್ಲ ನಾನು ಹೇಳ್ತಾ ಇರೋದು ಹೊರಗಡೆ ಅವನಿಗೆ ಆಕ್ಸಿಡೆಂಟ್ ಆಗೋ ಇನ್ನೊಂದಾಗೋ ಮತ್ತೊಂದಾಗೋ ತೊಂದರೆ ಆದಾಗ ಎಂಪ್ಲಾಯಿಗೆ ಆ ಕಂಪನಿಯವರು ಓಕೆನಾ ಏನಂತ ಹೇಳ್ತೀವಿ ಗ್ರಾಟಿಟ್ಯೂಡ್ ಇಂದ ಕರುಣೆಯಿಂದ ಓಕೆನಾ ಔಟ್ ಆಫ್ ಲವ್ ಅಥವಾ ಔಟ್ ಆಫ್ ಏನಂತ ಹೇಳ್ತಾರೆ ಆ ಒಂದು ಕನ್ಸರ್ನ್ ಇಂದ ಓಕೆನಾ ಈ ಎಂಪ್ಲಾಯೀಸ್ಗೆ ಒಂದಷ್ಟು ದುಡ್ಡನ್ನ ಪರಿಹಾರ ಧನ ಅಂತ ಕೊಡ್ತಾರೆ ಈಗ ಗವರ್ಮೆಂಟ್ ನಾವು ನೋಡಿರ್ಬೋದು ಎಲ್ಲಾದ್ರೂ ಫ್ಲಡ್ಸ್ ಏನಾದ್ರೂ ಬಂದು ಪ್ರವಾಹಗಳು ಬಂದು ಕೊಚ್ಕೊಂಡು ಹೋಗ್ಬಿಟ್ರೆ ಗವರ್ಮೆಂಟ್ ಬಂದು ಸಾವಾಗಿರೋರ್ಗೆ 5 ಲಕ್ಷ ಎಕ್ಸ್ಗ್ರೇಷಿಯಾ ಕೊಡ್ತೀವಿ ಹೌದಾ ಮನೆ ಕಳ್ಕೊಂಡವ್ರಿಗೆ 2 ಲಕ್ಷ ಕೊಡ್ತೀವಿ ಗಾಯಗಳಾದವ್ರಿಗೆ 50,000 ಕೊಡ್ತೀವಿ ಅಂತ ಹೇಳ್ತಾರೆ ಅದು ಯಾವುದೇ ಕಾನೂನಲ್ಲಿ ಇರೋದಿಲ್ಲ ಆದ್ರೆ ಕರುಣೆಯ ಅನುಕಂಪದಿಂದ ಕೊಡ್ತಕ್ಕಂಥ ದುಡ್ಡನ್ನ ನಾವು ಎಕ್ಸ್ಗ್ರೇಷಿಯಾ ಟು ಎಂಪ್ಲಾಯಿ ಅಂತ ಹೇಳ್ತೀವಿ ನೀವು ಕಾನೂನುಬದ್ಧವಾಗಿ ಕೊಡೋದಿದ್ರೆ ಪರವಾಗಿಲ್ಲ ನೋಡಿ ಅದೇ ಎಂಪ್ಲಾಯಿ ಏನಾದ್ರೂ ಓಕೆನಾ ಅದೇ ಎಂಪ್ಲಾಯಿ ಏನಾದ್ರು ಕಂಪನಿ ಪ್ರಿಮೈಸಸ್ ಅಲ್ಲಿ ಆಕ್ಸಿಡೆಂಟಲ್ ಆಗಿ ಸತ್ತೋಗೋದಾಗ್ಲಿ ಅಥವಾ ಇಂಜುರಿ ಆಗೋದಾಗ್ಲಿ ಏನಾದ್ರೂ ಆದಾಗ ನಾವು ಎಂಪ್ಲಾಯಿಗೆ ಕಾಂಪೆನ್ಸೇಷನ್ ಕೊಡ್ತೀವಿ ಕಾನೂನುಬದ್ಧವಾಗಿ ಕೊಡಬೇಕಾಗುತ್ತೆ ಹೌದಾ ಆ ಕಾನೂನುಬದ್ಧವಾಗಿರೋದನ್ನ ನಾವು ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕು ಮಾಡಿರ್ತೀವಿ ಅದನ್ನ ಆಡ್ ಮಾಡಲ್ಲ ಇಲ್ಲಿ ಬಟ್ ಎಂತದಿದೋ ಎಕ್ಸ್ಗ್ರೇಷಿಯಾ ಕೊಡ್ತಕ್ಕಂಥದ್ದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ 5ನೇ ಪಾಯಿಂಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಿದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತೆ ಗವರ್ಮೆಂಟ್ ಗ್ರಾಂಟ್ಸ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಗವರ್ಮೆಂಟ್ ಗ್ರಾಂಟ್ಸ್ ಕೊಟ್ಟಿದ್ರೆ ಇನ್ನೂ ಒಂದಷ್ಟು ಪಾಯಿಂಟ್ ಇದೆ ಒಂದೇ ಒಂದು ಪಾಯಿಂಟ್ 8ನೇ ಪಾಯಿಂಟ್ ಓಕೆನಾ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಏನಾದ್ರೂ ಆಗುತ್ತೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಏನಾದ್ರೂ ಆಗುತ್ತೆ
ಇಷ್ಟು ಪಾಯಿಂಟ್ಸ್ ಅನ್ನು ನಾವು ಮೈನಸ್ ಮಾಡ್ತೀವಿ. ಇಷ್ಟು ಪಾಯಿಂಟ್ ನಾಪ್ಕ ಇಟ್ಕೊಳ್ಳೋಕೆ ಆಗುತ್ತಾ ಇಲ್ವಾ ನಿಮ್ಗೆ? ಆಗುತ್ತೆ. ಹಾಗಾದ್ರೆ ಏನೇನ್ ಲೆಸ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ, ಕೆಲವು ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋಲ್ಲ. ಏನು ಸಂಬಂಧಪಟ್ಟಿರೋಲ್ಲ? ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋಲ್ಲ. ಆ ಇನ್ಕಮ್ಸ್ ಎಲ್ಲ ಏನ್ ಮಾಡಿರ್ತೀವಿ? ನೆಟ್ ಪ್ರಾಫಿಟ್ ಅಲ್ಲಿ ತೋರಿಸಿರ್ತೀವಿ. ಅಂತದ್ದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಓಕೆನಾ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಥವಾ ಕ್ಯಾಶುವಲ್ ಇನ್ಕಮ್ ಏನಾದ್ರೂ ಇದ್ರೆ, ಏನಿದು ಕ್ಯಾಶುವಲ್ ಇನ್ಕಮ್ ಏನಾದ್ರೂ ಇದ್ರೆ, ಅಥವಾ ರಿವ್ಯಾಲ್ಯೂಯೇಷನ್ ಇಂದ ಆಗಿರೋ ಪ್ರಾಫಿಟ್ ಏನಾದ್ರೂ ಇದ್ರೆ, ಅಂತದನ್ನೆಲ್ಲ ಏನ್ ಮಾಡ್ತೀವಿ? ಮೈನಸ್ ಮಾಡ್ಕೊಳ್ತೀವಿ. ಈಗ ಇಷ್ಟು ಪಾಯಿಂಟ್ ನ ಆಡ್ ಮಾಡಿ ಬಂದಿರೋ ಅಮೌಂಟ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ನ ಮೈನಸ್ ಮಾಡಿದ್ರೆ ಬರೋ ಅಂತದನ್ನ ಏನಂತ ಹೇಳ್ತೀವಿ? ನೆಟ್ ಪ್ರಾಫಿಟ್ ಫಾರ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಇದರ ಮೇಲೆ 5% 10% 1% 3% ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ರೂಲ್ಸ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಪಕ್ಕಾ ಮಾರ್ಕ್ಸ್ 5 ಮಾರ್ಕ್ಸ್ ಬರುತ್ತೆ. ಓಕೆನಾ? ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರಿಗೆ ಮಾತ್ರ ಇರತಕ್ಕಂಥದ್ದು. ಬೆಂಗಳೂರು ನಾರ್ತ್ ಗಾಗ್ಲಿ, ಬೆಂಗಳೂರು ಯೂನಿವರ್ಸಿಟಿಗಾಗ್ಲಿ ಈ ಚಾಪ್ಟರ್ ಇಲ್ಲ. ಓಕೆನಾ? ಇದು ಕ್ಲೀನ್ ಆಗಿ ಕಲ್ತ್ಕೋಣ. ಒಂದೆರಡು ಪ್ರಾಬ್ಲಮ್ ಮಾಡ.